ಬೆಂಗಳೂರ್ ಯೂನಿವರ್ಸಿಟಿ 2022 ನಲ್ಲಿ 12 ಮಾರ್ಕ್ಸ್ ಒಂದು ಕ್ವಶನ್, 5 ಮಾರ್ಕ್ಸ್ ಗೆ ಸಿಂಪಲ್ ಆಗಿತ್ತು, 2-3 ಮಿನಿಟ್ಸ್ ಅಲ್ಲಿ ಮಾಡ್ಬಿಟ್ವಿ. 12 ಮಾರ್ಕ್ಸ್ ನೋಡೋಣ, ಕ್ವಶನ್ ಓದ್ಬಿಡ್ತೀನಿ. ಮಾರುತಿ ಕನ್ಸಂಪ್ಷನ್ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ March 21, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ ದಟ್ ಡೇ 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ 10 ಈಚ್ ಫುಲ್ಲಿ ಪೇಡ್, 5,000 ಈಕ್ವಿಟಿ ಶೇರ್ಸ್ 100 ಈಚ್ 75 ಪೇಡ್ ಅಪ್, 15,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ 60 ಪೇಡ್ ಅಪ್, ಕರೆಕ್ಟಾ? 5% ಮಾರ್ಟ್ಗೇಜ್ ಡಿಬೆಂಚರ್ಸ್, ಇಂಟ್ರೆಸ್ಟ್ ಔಟ್ ಸ್ಟ್ಯಾಂಡಿಂಗ್ ಆನ್ ಡಿಬೆಂಚರ್ಸ್, ಕ್ರೆಡಿಟಾರ್ಸ್, ಲ್ಯಾಂಡ್ ಬಿಲ್ಡಿಂಗ್ ಮಷಿನರಿ, ಪೇಟೆಂಟ್ ಸ್ಟಾಕ್ ಡೇಟರ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಲಿಕ್ವಿಡೇಟರ್ ಎಂಟೈಟಲ್ ಕಮಿಷನ್ 3% ಆನ್ ಅಸೆಸ್ ರಿಯಲೈಸ್ ಎಕ್ಸೆಪ್ಟ್ ಕ್ಯಾಶ್, 2% ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಇನ್ಕ್ಲೂಡ್ 35,000 ಫಾರ್ ಇನ್ಕಮ್ ಟ್ಯಾಕ್ಸ್ ಡ್ಯೂ ಟು ಗವರ್ನಮೆಂಟ್, 10,000 ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಟು ಎಂಪ್ಲಾಯೀಸ್, ಎ ಅವಾರ್ಡ್ ಆಫ್ 30,000 ಮೇಡ್ ಅಂಡರ್ ವರ್ಕ್ಮನ್ಸ್ ಕಾಂಪೆನ್ಸೇಷನ್ ಆಕ್ಟ್. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಎ ಲೋನ್ ಆಫ್ 1,25,000 ಸೆಕ್ಯೂರ್ಡ್ ಬೈ ಮಾರ್ಟ್ಗೇಜ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ಸ್ ಫಾರ್ ಅರಿಯರ್ಸ್ ಫಾರ್ 2 years, ಅಸೆಟ್ಸ್ ರಿಯಲೈಸ್ ಆಸ್ ಫಾಲೋಸ್: ಲ್ಯಾಂಡ್ ಬಿಲ್ಡಿಂಗ್, ಮಷೀನ್ಸ್, ಪೇಟೆಂಟ್ಸ್, ಸ್ಟಾಕ್, ಡೆಟಾರ್ಸ್. ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ 55,000, ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಏನಪ್ಪ ಈಗ ಫಸ್ಟ್ ಯಾವ ಯಾವ ಅಸೆಟ್ಸ್ ಎಷ್ಟೆಷ್ಟಕ್ಕೆ ಮಾರಿದ್ವಿ? 2 ಬ್ಯಾಂಕ್ ಅಕೌಂಟ್, ಅಸೆಟ್ಸ್ ರಿಯಲೈಸ್ಡ್. ಹೇಳಿ ಒಂದೊಂದೇ ಅಸೆಟ್ ಎಷ್ಟೆಷ್ಟಕ್ಕೆ ಮಾರಿದೀವಿ? 6 lakhs, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 6 lakhs, Machineries 10 lakhs, Patents 1,50,000, Stock 3 lakhs, Debtors 4 lakhs, 24 lakhs. ಬೇರೆ ಏನಾದ್ರೂ ಅಸೆಟ್ ಇದೆಯಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದನ್ನ ನೋಡ್ಬೇಕು, ಸುಮ್ನೆ ಹೇಳೋದಲ್ಲ. ಅಷ್ಟೇ, ಕ್ಯಾಶ್ ಅಟ್ ಬ್ಯಾಂಕ್ ಆಮೇಲೆ ಹಾಕೋಣ. 24,50,000 ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದ್ಯಪ್ಪ? 1,50,000. ಅಲ್ಲಿಗೆ ಟೋಟಲ್ 26 lakhs ಕ್ಯಾಶ್ ನಮ್ಮ ಹತ್ರ ಇದೆ. ಏನಪ್ಪ ಈಗ ನಾವು ಸೆಕ್ಯೂರ್ ಕ್ರೆಡಿಟರ್ಸ್ ಕೊಡಬೇಕು. ಪ್ರಾಬ್ಲಮ್ ಡೈರೆಕ್ಟ್ ಏನು ಕೊಟ್ಟಿಲ್ಲ, ಕೊಟ್ಟಿದ ನೋಡಿ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಎ ಲೋನ್ ಆಫ್ 1,25,000 ಸೆಕ್ಯೂರ್ಡ್ ಬೈ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ನೋಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 6 lakh rupees ಸೇಲ್ ಆಗಿದೆ, ಹೌದಾ? ಲೋನ್ ಎಷ್ಟು ತಗೊಂಡಿದೀವಿ? ಬರೀ 1,25,000. ಹಾಗಾದ್ರೆ 1,25,000 ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಆಗುತ್ತೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 55,000 ಆಗಿದೆ ಅಂತ. ರೆಮ್ಯುನರೇಷನ್ ಮಾತ್ರ ಅವನು ಎರಡ್ ತರ ಕೊಡ್ತಾವನೆ, 3% ಆನ್ ಅಸೆಟ್ಸ್ ರಿಯಲೈಸ್ಡ್ ಎಕ್ಸೆಪ್ಟ್ ಕ್ಯಾಶ್ ಅಂತ ಹೇಳಿದಾನೆ. ಅಲ್ಲಿಗೆ 24,50,000 ಮೇಲೆ 3% 73,500, 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಕರೆಕ್ಟ್ ಏನಪ್ಪ? ಇಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಇಲ್ವಾ? ಏನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ಪ್ರಿಫರೆನ್ಶಿಯಲ್ ಬಿಟ್ಟು, ಪ್ರಿಫರೆನ್ಶಿಯಲ್ ಬಿಟ್ಟು. ಈಗ ನೆಕ್ಸ್ಟ್ ಇದನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಯಾರಿಗೆ ಕೊಡಬೇಕು ಅಂದ್ರೆ ಡಿಬೆಂಚರ್ಸ್ ಕೊಡಬೇಕು, ಕರೆಕ್ಟಾ? ಡಿಬೆಂಚರ್ ಹೋಲ್ಡರ್ಸ್. ಇಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಗೆ ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ 25,000 ಫುಲ್ ಕೊಟ್ಬಿಡೋಣ. ಡಿಬೆಂಚರ್ಸ್ ಗೆ ಎಷ್ಟು ಕೊಡ್ಬೇಕು? 5 lakhs. 5 lakhs ಅವ್ರಿಗೂ ಕೊಟ್ಬಿಡೋಣ. ಇವ್ರು ಕೊಟ್ಟಾದ್ಮೇಲೆ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಕೊಡ್ಬೇಕು, ಕರೆಕ್ಟಾ? ನೋಡಿ, ಇಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಅಂದ್ರೆ ಒಂದ್ ಐಟಮ್ ಇಲ್ಲ, ಬೇಕಾದಷ್ಟು ಐಟಮ್ ಇದೆ. ನಾನು ಹೇಳ್ತೀನಿ ಈಗ ನಾವೇನ್ ಮಾಡೋಣ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಓಕೆನಾ? ಫಸ್ಟ್ ಟೋಟಲ್ ಕ್ರೆಡಿಟರ್ಸ್ ಎಷ್ಟಿದಾವೆ? 7,25,000. ಇದರಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇನ್ಕ್ಲೂಡ್ ಆಗಿದೆಯಂತೆ, 1,25,000, ಕರೆಕ್ಟ್ ಏನಪ್ಪ?
ಫಸ್ಟ್ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, ಇದರಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟಾರ್ಸ್ ನ ಮೈನಸ್ ಮಾಡ. ಪ್ರಿಫರೆನ್ಶಿಯಲ್ ಕ್ರೆಡಿಟಾರ್ಸ್ ಒಂದ್ ಐಟಮ್ ಇಲ್ಲ, ಏನೇನಂತ ಹೇಳ್ತಾ ಇದ್ದಾನೆ, ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಡ್ಯೂ ಎಷ್ಟಿದೆ ಅಂದ್ರೆ 10,000, 10,000 ಸ್ಯಾಲ್ರಿ 30,000, 30,000 ವರ್ಕ್ಮನ್ಸ್ ಕಾಂಪೆನ್ಸೇಷನ್, ಕರೆಕ್ಟಾ, ವರ್ಕ್ಮನ್ಸ್ ಕಾಂಪೆನ್ಸೇಷನ್ ಫ್ಯಾಕ್ಟ್ ಸರ್ ಅಂಡರ್ ವರ್ಕ್ಮನ್ ಕಾಂಪೆನ್ಸೇಷನ್ ಅದೇ 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 ಹೇಳು ಎಷ್ಟು, 30,000 ಅದೇ 30,000 ಕ್ರೆಡಿಟರ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ. 35,000 ಇನ್ಕಮ್ ಟ್ಯಾಕ್ಸ್, 35,000 ಇನ್ಕಮ್ ಟ್ಯಾಕ್ಸ್ ಓಕೆನಾ, ಸ್ಯಾಲ್ರಿ 10,000 ಇದು 30,000 ಕರೆಕ್ಟೇನಪ್ಪ, ಕರೆಕ್ಟೇನಾ, ಹಾ ಒಟ್ಟು 65 ಒಂದು 75,000 ಹೋಯ್ತು, 5,75,000 ಬಂತು. ಇದರಲ್ಲಿ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ನ ಮೈನಸ್ ಮಾಡ ನೋಡಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ 10,00,000 ಇದೆ, ಅವ್ರಿಗೆ ಪ್ರತಿ ವರ್ಷ 6% 2 ವರ್ಷಕ್ಕೆ 1,20,000 ರೂಪಾಯಿ ಹೋದ್ರೆ, ಇನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆಫ್ಸ್ 4,05,000 ಇರುತ್ತೆ. ಇದನ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಆಫ್ಸ್ ಅಂತ ಕರೆಯೋಣ. ಆಯ್ತೇನಪ್ಪ, ಇಷ್ಟ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಈಗ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟು ಕೊಡಬೇಕು, 75,000 ಕೊಡಬೇಕು, ಕೊಟ್ಟು ಸಾಕೋಣ. ಆಯ್ತೇನಪ್ಪ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನೋಡಿ ಎಷ್ಟು ಬಂದಿದೆ ಬ್ಯಾಲೆನ್ಸ್ ಅಮೌಂಟ್, 4,05,000. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಫಸ್ಟ್ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ಕೊಡಬೇಕು, ಕರೆಕ್ಟಾ, ಕರೆಕ್ಟ್ ಸರ್. ಎಷ್ಟು ಬಂದಿದೆ, 1,20,000. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೂ ಕೊಡಬೇಕು 10,00,000. 10,00,000 ಇದೆಯಾ ದುಡ್ಡು, 12,21,500. ಓ ಇನ್ನು ಬೇಕಾದಷ್ಟು ಮಿಕ್ಕಿದೆ. ಲಾಸ್ಟ್ ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಮಾಡಿ 2,21,500. ಇವ್ರಿಗೆ ಸ್ಟಾಕ್ ಮಾರ್ಕ್ ಹಾಕಿ ನೋಟ್ ನಂಬರ್ 2 ಅಂತ ಹಾಕೋಣ. ಎಷ್ಟಿದೆ ಇದು ಅಮೌಂಟ್, 2,21,500. 2,21,500 ಇಷ್ಟೇ ಕೊಡ್ಬೇಕಾಗುತ್ತೆ. ಬಲ್ ಬೇಡ, ಈಗ ನೋಟ್ 2 ಅಮೌಂಟ್ ಪೇಯಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಓಕೆನಪ್ಪ, ಇಲ್ಲಿ ಇಬ್ಬರೇ ಎರಡ್ ತರನೇ ಇರೋದು ಹೌದಾ ನೋಡಿ. 50,000 ಈಕ್ವಿಟಿ ಶೇರ್ಸ್ 100 ರೂಪಾಯಿಗೆ 75 ರೂಪಾಯಿ ಕೊಟ್ಟವನು, 75 ಪೇಯ್ಡ್ ಅಪ್ ಅವನು, 60 ರುಪೀಸ್ ಪೇಯ್ಡ್ ಅಪ್ ಕರೆಕ್ಟಾ. ನೆಕ್ಸ್ಟ್ ಇಲ್ಲಿ ಅಮೌಂಟ್ ಹಾಕೋಣ, ಈಗ ಟೋಟಲ್ ಅಮೌಂಟ್ ಎಷ್ಟಿದ್ಯಪ್ಪ ನಮ್ಮ ಹತ್ರ ಅಂದ್ರೆ 2,21,500 ದುಡ್ಡಿದೆ. ಇದರಲ್ಲಿ 75 + 60 ಕರೆಕ್ಟಾ, 75 ರೂಪಾಯಿ ಕೊಟ್ಟವನು 5,000 ಶೇರ್ಸ್ ಇದ್ದಾರೆ ಕರೆಕ್ಟಾ, 60 ರೂಪಾಯಿ ಕೊಟ್ಟವನು 15,000 ಶೇರ್ಸ್ ಇದ್ದಾರೆ ಕರೆಕ್ಟಾ. ಈಗ ಇಬ್ರು ಒಂದಾಗ್ಬೇಕು ಅಂದ್ರೆ ಇವನ್ಗೆ 15 ರೂಪಾಯಿ ಕೊಟ್ಬಿಟ್ರೆ ಇವನೇನಾಗ್ತಾನೆ, 60 ರೂಪಾಯಿ ಆಗ್ತಾನೆ ಕರೆಕ್ಟಾ. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ 75 ಪೇಯ್ಡ್ ಅಪ್ ವಿಲ್ ಗೆಟ್ 15 ರುಪೀಸ್ ಫಸ್ಟ್ ಅಲ್ಲಿಗೆ 5,000 × 15 = 75,000 ಇವನ್ಗೆ ಕೊಟ್ಟ ಇನ್ನ ಎಷ್ಟು ಇರುತ್ತಪ್ಪ, 1,46,500 ಕರೆಕ್ಟ್. ಈಗ ಬ್ಯಾಲೆನ್ಸ್ ವಿಲ್ ಗೆಟ್ 5,000 + 15,000 20,000 ಶೇರ್ಸ್ ಕರೆಕ್ಟಾ, 1,46,500 ಡಿವೈಡೆಡ್ ಬೈ 20,000 7.32 ಅಲ್ಲಿಗೆ 75 ಪೇಯ್ಡ್ ಅಪ್ ವಿಲ್ ಗೆಟ್ 22 rupees 32 paise 60 rupees ವಿಲ್ ಗೆಟ್ ಓನ್ಲಿ 7 rupees 32 paise
ಕ್ಲಿಯರಾ? ಕ್ಲಿಯರ್ ಸರ್. ಈ ತರ ನಾವು ಚಾರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನ್ ಅನುಕೂಲ ಅಂತ ಹೇಳಿದ್ರೆ ಎಲ್ಲೂ ಒಂದು ಪೈಸೆ ಕನ್ಫ್ಯೂಷನ್ ಆಗಲ್ಲ. ಕರೆಕ್ಟಾ? ಎಲ್ಲೂ ಕನ್ಫ್ಯೂಷನ್ ಆಗಲ್ಲ. ಪ್ರಾಬ್ಲಮ್ ನೋಡಿದ ತಕ್ಷಣ ಭಯ ಪಡಕ್ ಹೋಗ್ಬೇಡಿ, ಆಯ್ತಾ? ನೀಟಾಗಿ ಇಲ್ಲಿವರೆಗೂ ಕ್ಲೀನ್ ಆಗಿ ಮಾಡಿ, ಪ್ರಿಫರೆನ್ಷಿಯಲ್ ಬರೋ ಸತ್ಯ ಇದನ್ ಮಾಡ್ಕೋಬಿಡಿ. ಅರ್ಥ ಆಗ್ತಿದ್ಯ? ಪ್ರಿಫರೆನ್ಸ್ ಬಂದಿದ ತಕ್ಷಣ ಇದನ್ ಮಾಡ್ಬಿಡಿ, ಸೊ ದಟ್ ನಮ್ಗೆ ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಕ್ಲಿಯರ್ ಆಗಿ ಸಿಗುತ್ತೆ. ಕ್ಲಿಯರಾ? ಕ್ಲಿಯರ್ ಸರ್. Thank you.